ಅಪ್ಪಾಜಿ. ಏನವ್ವ ಇನ್ನು 8 ದಿನ ಅಂತ ಹೀಗೆ ನನ್ನ ಕಾಲು ಹೊತ್ಕೊಂಡು ಕುಂತ್ಕೊಂಡಿರ್ತೀಯ? ಬನ್ನೂರ್ ಗೌಡ್ರ ಮಗಳು ದೊಡ್ಡವಳಾಗಿ ಮದ್ವೆಗೆ ಬಂದವಳಂತೆ. ಏನ್ ಮಗ, ನನ್ ಪಾಡನ್ ನಾನು ಹೇಳ್ಕೊಂಡು ಹೋಯ್ತಾನೆ ಅವನಿ, ನೀನ್ ಮಾತ್ರ ಬಾಯೇ ಬಿಡ್ತಿಲ್ಲ. ಈಗ ಯಾಕವ ಮಾತಲ್ಲ, ನಾನೇನಾದ್ರೂ ನಿನ್ ಕೊರೆ ಮಾಡಿದಿನ? ನನಗೆ ಯಾವ ಕೊರೆನೂ ಮಾಡಿಲ್ಲ ಕಂದ. ನಿನ್ಗೊಂದ್ ಒಳ್ಳೆ ಕಡೆ ಹುಡುಗಿ ನೋಡಿ ಮದ್ವೆ ಮಾಡ್ಬೇಕು ಅಂತ ನನ್ನ ಆಸೆ. ನೀನು ಅನ್ಲೇಬೇಕು. ಏನವ ನಮ್ ಮುನ್ಸೆ ಮರದಲ್ಲಿ ಬರೀ ಸಿಪ್ಪೆ ಮಾತ್ರ ಬಿಡುತ್ತ? ಯಾವನೋ ಇವನು 18 ಗ್ರಾಮಕ್ ಪಂಚಾಯತ್ ಹೇಳು ಅಂತ ಕೇಳೋ ಮಾತ ಇದು? ಹಣ್ಣಿಲ್ದೆ ಸಿಪ್ಪೆ ಎಲ್ಲಾದ್ರೂ ಬರುತ್ತಾ? ಅಷ್ಟು ಗೊತ್ತಿಲ್ವ ನಿಂಗೆ? ನಿಮ್ನಿಗೆ ಮದ್ವೆ ಮಾಡಿದ್ರೆ ಅದು ಏನ್ ಮಾಡ್ತಾನೋ ಏನೋ. ಯಾರದು ಮರದ ಮೇಲೆ ಇಳಿ ಕೆಳಗೆ. ಏ ದೇವ, ಎಷ್ಟು ಧೈರ್ಯ ನಿನಗೆ! ನಾವಿಬ್ರು ಇಲ್ಲಿರುವಾಗ ನಮ್ ತೋಟದ ಮರ ಹತ್ತಿ ಹಣ್ಣು ಕದೀತಾ ಇದೀಯಾ? ಅಲ್ಲಿ ಇಲ್ಲಿ ಆಡ್ ಮೇಯಿಸ್ಕೊಂಡು ತಿರ್ಗೋ ನೀನು, ಈಗ ಕದಿಯಾಕ್ ಬೇರೆ ಬಂದ್ಬಿಟ್ಟೇನೆ, ಹಿಡಿಯೋ ಮಗ ಅವಳನ್ನ. ನಿಂತ್ಕೊಳ್ಳ ಅಲ್ಲಿ. ಏಯ್, ಕಂಡ್ ಕಂಡವ್ರ ತೋಟಕ್ ನುಗ್ಗಿ ಕಂಡ್ ಕಂಡಿದ್ದನ್ ಕದಿಯೋ ನಿನ್ಗೆ? ನನ್ ಮಗ ಪಂಚಾಯತ್ ಇಲ್ಲಿ ಈಗ ಏನ್ ಮಾಡ್ತಾನೆ ಗೊತ್ತೇನೆ? ಕಳ್ಳಿ. ಈಗ ಕಳ್ಳಿ ಗಿಳ್ಳಿ ಅಂದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ. ಹಾ, ಏನು ಚಿಕ್ಕ ಯಜಮಾನ್ರ ತೋಟದ ಹುಣ್ಸೆ ಹಣ್ಣಲ್ಲಿ ತೊಕ್ಕ ಮಾಡ್ಕೊಂಡು ತಿಂದ್ರೆ ನಾಲ್ಗೆ ಎಲ್ಲ ಜುಮ್ಮನತೆ ಅಂತ ಹೇಳಿದ್ರು, ಅದಕ್ಕೆ ನಾಲ್ಕ ಹಣ್ಣು ಕಿತ್ಕೊಂಡು ಹೋಗಕ್ ಬಂದೆ. ಇಲ್ಲಿ ನೋಡು. ಅಯ್ಯೋ ನೋಡ್ದೇನವ್ವ, ನಾಲ್ಕು ಅಂತೇಳಿ ಮಡಿಲ್ ತುಂಬ ತುಂಬಿಕೊಂಡಿದ್ದಾಳೆ. ಹಿಡಿಯೋ ಹಿಡಿಯೋ ಅವಳನ್ನ. ಚಿಕ್ಕೇಜ್ ಮಾಡ್ರೆ ನಿಂತ್ಕೊಳ್ಳಿ. ಇದಿಷ್ಟು ಕಿತ್ಕೊಳಕ್ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನಿಮ್ಗೇನ್ ಗೊತ್ತು? ಮರ ಬೆಳೆಸಿ ಫಲ ತಗೊಂಡ್ರೆ ಸಾಲ್ದು. ಸೊಟ್ಟು ಸೊಟ್ಟಕ್ ಬೆಳೆದಿರೋ ಮರನ ಸರಿಯಾಗ್ ಹತ್ತೋಕೆ ಒಂದ್ ಏಣಿ ಮಾಡಿಸಿ ಸುಲಭವಾಗಿ ಕಿತ್ಕೋಬಹುದು. ಏನಿಲ್ಲ ಚಿತ್ರಾಂಗಿ, ಗಣೆ ಮರ್ತಾಗ್ ಬೆಳೆದ್ರೆ ಬರ್ಲಿಲ್ವೆ ಭಾಗ್ಯ? ತಗ್ಗಿ ಬಗ್ಗಿ ನಡೆಯೋದನ್ನ ಕಲ್ತ್ಕೊಳೆ ಬಜಾರಿ. ಇವತ್ತಲ್ಲ ನಾಳೆ ನನ್ ಕೈಗ್ ಸಿದ್ದೆ ಹೋಗ್ತೀಯ ನೀನು, ಆಗ ನಿನ್ನೇ ನಾನ್ ತೊಕ್ಕ ಮಾಡ್ಬಿಡ್ತೀನಿ. ಏನ್ ಅನ್ಕೊಂಡಿದ್ಯಾ ಈಗ ಔಡ್ತಿ ಅಂದ್ರೆ? ಅಕ್ಕ ಅಕ್ಕ, ನನ್ನ ಹತ್ರ ಇರೋದು ಒಂದೇ ಬುಗ್ರಿ ಅಕ್ಕ, ಒಡಿಬೇಡಿ ಅಕ್ಕ, ನೀನು ಕೈ ಮುಗಿತೀನಿ. ನಮಸ್ಕಾರ. ದೇವಮ್ಮ ನಮ್ಮನ್ನೆಲ್ಲ ಯಾಮಾರಿಸಿ ನಮ್ ಬುಗ್ರಿನೆಲ್ಲ ಒಡೆದಾಗ್ತಿದ್ದಾಳೆ. ನೀವೇ ನಮ್ ಬುಗ್ರಿನ್ ಕಾಪಾಡ್ಬೇಕು ಚಿಕ್ಕ ಯಜಮಾನ್ರೆ. ಬುಗ್ರಿ ಅಂದ್ರೇನು? ಅದೇ ಬಣ್ಣವಾಗಿರುತ್ತೆ, ಕೆಳಗ್ ಸುತ್ತಲ್ಲ. ಚಿಕ್ಕ ಯಜಮಾನ್ರೆ, ನಮ್ಮ ಅವನ್ ಗೊತ್ತಾಗ್ದಾಗೆ ಬಾತಿನ ಮೊಟ್ಟೆ ಕದ್ದು ತಂದ ಬುಗ್ರಿ ಅದು. ಅಯ್ಯ ಅಯ್ಯ, ನಮ್ ಬುಗ್ರಿನ್ ಕಾಪಾಡಿ. ಹುಡುಗಿ ಸಹವಾಸ ಪರವಾಗಿಲ್ವಾ? ಪರವಾಗಿಲ್ಲ. ಏಯ್ ದೇವ, ಚಿಕ್ಕ ಹುಡುಗ್ರನ್ನ ಯಾಮಾರಿಸಿ ಬುಗ್ರಿ ಆಡ್ತಾ ಇದ್ಯಾ? ನೀನ್ ವಯಸ್ಸವ್ರ ಆಡ ಆಟನ ಇದು? ನನ್ನೇನ ಕೇಳ್ತೀರಾ? ಇವಳನ್ನ ಕೇಳಿ. ನಿಮ್ ನಿಮ್ ಬುಗ್ರಿನ ತಗೊಂಡ್ ಮನೆಗೆ ಹೋಗ್ರು. ಚಿಕ್ಕ ಯಜಮಾನ್ರೆ, ಬುಗ್ರಿ ಆಟದಲ್ಲಿ ಗೆದ್ದಿದ್ದು ನಾನು, ಸೋತಿದ್ದು ಇವರು. ನಿಮ್ ಪಂಚಾಯತಿ ಎಲ್ಲ ಇಲ್ಲಿ ನಡೆಯೋದಿಲ್ಲ. ಒಂದ್ ಕೆಲ್ಸ ಮಾಡಿ. ಏನು ಇದೆಲ್ಲ ಯಾಕೆ ಒಳಗ್ ಮಾಡ್ಕೋತಾ ಇದ್ಯಾ? ಚಿಕ್ಕ ಯಜಮಾನ್ರೆ, ಬುಗ್ರಿನ ಈ ಗೆರೆಯಲ್ಲಿ ಮಡಗಿದ್ದೀನಿ, ನೀವ್ ಇದಕ್ ಹೊಡೆದು ಅದನ್ನ ಆಚೆಗ್ ತರ್ಬೇಕು. ಹಾಗ ಹೊಡೆದ್ರೆ ಎಲ್ಲ ಬುಗ್ರಿನು ಈ ಹುಡುಗರಿಗೆ ಕೊಟ್ಬಿಡ್ತೀನಿ. ಹೇಗೆ ಒಪ್ಕೊಳ್ಳಿ ಚಿಕ್ಕ ಯಜಮಾನ್ರೆ? ನಿಮ್ ಒಟ್ಟಿಗೆ ದೇವ ಮಾಸ್ ಸುಸ್ತ ಬಿಡ್ಬೇಕು. ಅದಲ್ವಾ, ನಾನೇ ಕೊಡ್ತೀನಿ ತಗೊಳ್ಳಿ ಬುಗ್ರಿ ದಾರ. ಸ್ವಲ್ಪ
ಪಂದ್ಯದಲ್ಲಿ ನೀವೇನಾದ್ರೂ ಸೋತ್ರೆ ನಿಮ್ಮನ್ನ ಅಂಗಾತ ಮಲಗಿಸಿ ನಿಮ್ಮ ಹೊಕ್ಲ ಮೇಲೆ ಈ ನನ್ನ ಬುಗುರಿನ ನಾನ್ ಸುತ್ತೋಗ್ಬಿಡ್ತೀನಿ. ಹಾಗೊಂದ್ ವೇಳೆ ನಾನೇ ಸೋತೆ ಅಂತ ಇಟ್ಕೊಳ್ಳಿ, ನನ್ನ ಹೊಟ್ಟೆ ಮೇಲೆ ನೀವು ಬುಗ್ರಿನ್ ಸುತ್ತಿ. ಹೇಗಿದೆ ಪಂದ್ಯ ಆಡಿ? ಲೋತೆಮ್ಮ ನಿಬದ್ ಮೇಲೆ ಇರೋ ತೋಟದಲ್ಲಿ ಮೋಟರ್ ಆಫ್ ಮಾಡೋ ಜನ ಇಲ್ಲ ಚಿಕ್ಕ ಆಫ್ ಮಾಡಲಿಲ್ಲ ಮೋಟರ್ ಆಫ್ ಮಾಡಲಿಲ್ಲ ನೋಡಿ ಬೇರೆ ಕೆಲಸ ಇಲ್ಲ ನಿಮಗೆ ಕೆಲಸ ನಿಮ್ಗೆ ಏನ್ ಅನ್ಕೊಂಡಿದ್ದೀನಿ ಚಿಕ್ಕ ಯಜಮಾನ್ರೆ ಇವತ್ತು ತಪ್ಪಿಸ್ಕೊಂಡು ಹೋಗ್ಬಿಟ್ರಿ ನಾಳೆ ಈ ದೇವಮ್ಮನ್ಗೆ ಉತ್ತರ ಹೇಳಲೇಬೇಕು. ಮೆತ್ತಿಗೆ ಮೆತ್ತಿಗೆ ಸರಿಯಾಗಿ ನೋಡ್ಕೊಂಡು ಇಟ್ಕೋ ಹಂಗೆ ತಿಸ್ಕಿ. ಅದೇಂಟಲ್ಲಿ ಪಂಚಾಯತಿ ಹೇಳೋ ಚಿಕ್ಕ ಯಜಮಾನ್ರು ಅಂತ ಹೆಸರು ಬೇರೆ. ಲೋಲೋಲೋ ಸ್ವಲ್ಪ ಮೆತ್ತಗೆ ಹೋಗ್ಯೋ, ಯಾರಾದ್ರೂ ಕೇಳಿಸ್ಕೊಂಡ್ರೆ ನನ್ನ ಮಾನ ಮರ್ಯಾದೆಲ್ಲ ಹೋಗುತ್ತೆ ಕಣೋ. ಏನೇ ಮೆತ್ತಗುಗ್ಯೋದು, ಬುಗ್ರಿನ ಆಡ್ಸಕ್ ಬರಲ್ಲ, ಈ ಮೂತಿಗೊಂದು ಪಂದ್ಯ ಬೇರೆ, ಆ ಬಜಾರಿ ಹುಡುಗಿ ಮುಂದೆ ನಮ್ಮನ ತಾನೇ ಹೋಗೋದು? ಸರಿ ನಾನು ಹೇಳ್ದಂಗೆ ಕೇಳು, ದಾರುತ್ತಿನ ಎಂಜಲ್ ಮಾಡು. ಏನದು? ಸರಿ ದಾರನ್ ಟೈಟಾಗಿ ಸುತ್ತು, ಹಾಗೆ ಇನ್ನೊಂದು ಸುತ್ತು, ಅದು ಅದು ಚಿಕ್ಕ ಮಾಡ್ರೆ ಜಮಾಯಿಸ್ಬಿಟ್ರೆ ನೋಡ್ತಾ ಇದ್ದೀರಾ, ಅವಳು ಹಿಡ್ದು ಅಂಗಾತ ಮಲಗಿಸಿ ಓಡ್ಸೋಣ ಬುಗ್ರಿನಾ.